ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ, ಖುಷಿಯಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇದು ವ್ಲಾಗ್ ಬಂದುಬಿಟ್ಟು ಫ್ಯಾಮಿಲಿ ವ್ಲಾಗ್ ಅಂತಲೇ ಹೇಳ್ಬೋದು. ಐ ಹೋಪ್ ನಿಜವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ ಗೈಸ್. ಡೆಫಿನೆಟಾಗಿ ಹೊಸದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ. ವಿಡಿಯೋ ನೋಡಿದ ಮೇಲೆ ನಿಮ್ಮ ಅನಿಸಿಕೆನ ಖಂಡಿತ ಕಮೆಂಟ್ ಮೂಲಕ ತಿಳಿಸಿ. ಸೊ ವ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡೋದ ಬೇಡವಾ, ಫ್ಯಾಮಿಲಿ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದ ಅಂದ್ಬಿಟ್ಟು ನಾನು ಯಾವುದೇ ವ್ಲಾಗ್ ಶೂಟ್ ಮಾಡಿಲ್ಲ. ಸೊ ಎಲ್ಲ ಊಟ ಆದಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಊಟಕ್ಕೆ ಬಂದುಬಿಟ್ಟು ಚಿಕನ್ ಚಾಪ್ಸ್, ಮಟನ್ ಚಾಪ್ಸ್, ಗೀ ರೈಸ್ ಮಾಡಿದ್ದೆ. ಸೊ ವ್ಲಾಗ್ ಶೂಟ್ ಮಾಡ್ಕೊಂಡು ಮಾಡಿದ್ರೆ ಇನ್ನು 10:30 ಊಟ ಮಾಡಿದ್ವಿ, ಡಿನ್ನರ್ ಆಯಿತು. ಸೊ ಇನ್ನೂ ಲೇಟ್ ಆಗುತ್ತೆ ಅನ್ನೋಕ್ಕೋಸ್ಕರ ವ್ಲಾಗ್ ಏನು ಶೂಟ್ ಮಾಡಿಲ್ಲ ಗೈಸ್. ನಾವೇನು ರೆಸಿಪೀಸ್ ಎಲ್ಲ ಏನು ಶೇರ್ ಮಾಡಲ್ಲ ಅಲ್ವಾ, ಅದಕ್ಕೋಸ್ಕರ. ಸೊ ಇದೆಲ್ಲ ಊಟ ಎಲ್ಲ ಆದಮೇಲೆ ತುಂಬ ತುಂಬ ತುಂಬದೇ ವರ್ಷಗಳಾಗಿತ್ತು. ನಮ್ಮ ಅಮ್ಮನ ಮನೆಗೆ ಹೋದಾಗ ಮಾತ್ರ ನಾವು ಸೆಟ್ ಆಟ ಆಡೋದು ನಮ್ಮ ಅಕ್ಕನ ಮಕ್ಕಳ ಜೊತೆ. ಇವಾಗ ತುಂಬ ಜನ ಇದ್ವಲ್ಲ ಊಟ ಎಲ್ಲ ಆದಮೇಲೆ. ಸೊ ಅದು ಇದು ಮಾತಾಡೋ ಬದಲು ಸ್ವಲ್ಪ ಟೈಮ್, ಒಂದು ಸ್ವಲ್ಪ ಹ್ಯಾಪಿ ಟೈಮ್ನ ಎಂಜಾಯ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಸೆಟ್ ಆಟ ಆಡಿದ್ವಿ. ಎಲ್ಲರೂ ಕೂಡ ತುಂಬಾ ಖುಷಿಯಾಯಿತು. ತುಂಬ ದಿನಗಳಿಂದ ನಗ್ದೇ ಇರೋರು ನಕ್ಕಿದ್ರು, ನಾನು ತುಂಬ ದಿನ ಆಗಿತ್ತು, ತುಂಬ ಜಾಸ್ತಿ ನಕ್ಕೆ. ನಾನು ಕೂಡ ತುಂಬ ನಗ್ದೆ, ತುಂಬ ಖುಷಿಯಾಗಿ ಹ್ಯಾಪಿಯಾಗಿ ಸ್ಪೆಂಡ್ ಮಾಡಿದ್ವಿ ಟೈಮ್ನ. ಸೊ 12:00 ಆಯಿತು. 12:00 ಆದಮೇಲೆ ಇನ್ನು ಮಲ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲರೂ ಹೋಗಿ ಮಲ್ಕೊಂಡ್ವಿ. ಸೊ ಇದಾದಮೇಲೆ ಮಲ್ಕೊಂಡ್ಮೇಲೆ ನಾನು ಯಾವುದೇ ವ್ಲಾಗ್ ಶೂಟ್ ಮಾಡಿಲ್ಲ. ಇದು ಬಂದುಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ಸ್ಯಾಟರ್ಡೇ ಗೈಸ್. ಇದು ಫ್ರೈಡೇ ಸ್ಟಾರ್ಟ್ ಮಾಡಿದೆ ವ್ಲಾಗು, ಇದು ಸ್ಯಾಟರ್ಡೇ. ಸೊ ಎಲ್ಲರಿಗೂ ಟೀ ಮಾಡಿಕೊಟ್ಟೆ. ಟೀ ಅಂತೂ ಯಾರಮ್ಮ ಮಾಡಿದ್ದು, ಯಾರಮ್ಮ ಮಾಡಿದ್ದು ಅಂತ ಎಲ್ಲರೂ ಕೇಳಿದ್ರು. ಸೊ ತುಂಬ ಸತಿ ಟೀ ಚೆನ್ನಾಗೇ ಬರುತ್ತೆ, ಕೆಲವೊಂದು ಸತಿ ಹೋಗ್ಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ. ಟೀ ಅಷ್ಟು ಚೆನ್ನಾಗಿರಲಿಲ್ಲ. ಸೊ ಏನಾಯಿತು ಅಂತಲೇ ಗೊತ್ತಿಲ್ಲ, ಒಳ್ಳೆ ನೀರು ಕುಡ್ದಂಗೆ ಇತ್ತು, ನೀರಿಗೆ ಸಕ್ಕರೆ ಹಾಕ್ಬಿಟ್ಟು ಕುಡ್ದಂಗೆ ಇತ್ತು. ಸೊ ಓಕೆ, ಇದಾದಮೇಲೆ ನಮ್ಮ ಗುಂಡುನ ಎಷ್ಟೊಂದು ಜನ ಕೇಳ್ತಿದ್ರೆ ಅಲ್ವಾ, ಸೊ ನಿಮ್ಮ ಪಾಪುನ ತೋರಿಸಿಲ್ಲ, ತೋರಿಸಿ ಮೇಡಮ್ ಹೆಂಗಿದ್ದಾನೆ ಪಾಪು, ಎಷ್ಟು ಮಂತ್ಸು ಅಂತ ಎಲ್ಲ ಕೇಳಿದ್ರಿ ಕಮೆಂಟ್ಸಲ್ಲಿ. ಸೊ ನೋಡಿ, ನಾವು ಬರ್ತಿರ್ಲಿಲ್ಲ, ನಾವು ನೋಡಿ ಆಲ್ಮೋಸ್ಟ್ 2 ಮಂತ್ಸ್ ಆಗಿತ್ತು ಇವನ್ನ. ಸೊ ನೋಡ್ಬೋದು ಹೆಂಗಾಗಿದ್ದಾನೆ, ತೀಟೆ ರಾಮ ಆಗಿದ್ದಾನೆ ಇವಾಗ, ತುಂಬ ಕ್ಯೂಟ್ ಕ್ಯೂಟ್ಗೆ ಗುಂಡು ಗುಂಡುಗಾಗಿದ್ದಾನೆ. ಸೊ ಇವ್ನು ನೋಡ್ತಾ ಇದ್ದಾರೆ, ನನಗೆ ನಮ್ಮ ವಚ್ಚುದೇ ಮೆಮೊರಿನೇ ಬರ್ತಾ ಇರುತ್ತೆ ನನಗೆ ಯಾವಾಗ್ಲೂ. ಸೊ ಅಷ್ಟೇ ಸೇಮ್ ಡಿಟ್ಟೋ ಇದ್ದು ತೀಟೆ ಮಾಡಿದ, ತೀಟೆ ಮಾಡೋದಂತೂ ತುಂಬ ಕಲ್ತಿದ್ದಾನೆ ನೋಡಿ. ನಾಲಿಗೆ ಎಲ್ಲ ಹಿಂಗೆ ಮಾಡಿಬಿಟ್ಟು ಉಫ್ ಅಂತ ಉಗ್ಗಿತಾ ಇರ್ತಾನೆ. ಸೊ ಅಚ್ಚುಗಂತೂ ಇವನ ಜೊತೆ ಟೈಮ್ ಸ್ಪೆಂಡ್ ಮಾಡಿ ತುಂಬ ಖುಷಿ ಆಯಿತು. ಇವನ್ನ ನೋಡ್ಬಿಟ್ಟು ಮತ್ತೆ ಮನೆ ಹೋಗೋದಕ್ಕೆ ಮನ್ಸು ಬರಲ್ಲ, ಅಷ್ಟು ಖುಷಿಯಾಗಿರುತ್ತೆ. ಆಲ್ರೆಡಿ ನಾವು ಇಲ್ಲಿ ಬಂದ್ಬಿಟ್ಟು ಕೂಡ ಒಂದು 3 ಡೇಸ್ ಆಯಿತು, ಅವಾಗವಾಗ ನೆನಪಾಗ್ತಿರ್ತಾನೆ. ಸೊ ಸನ್ನಿ ನೋಡ್ಬೋದು, ಎಲ್ಲರೂ ಯಾರಮ್ಮ ಟೀ ಮಾಡಿದ್ದು ಇಂಥ ಚೆನ್ನಾಗಿರೋ ಟೀ ಅಂದ್ಬಿಟ್ಟು ಸನ್ನಿ ಕುಡಿದೆ. ಬಟ್ ಸನ್ನಿ ಏನೂ ಹೇಳಲ್ಲ, ನಾನು ಏನು ಕೊಟ್ಟರು ಸುಮ್ಮನೆ ಕುಡಿತಾ ಇರುತ್ತೆ ಅಷ್ಟೇ. ಸೊ ಸನ್ನಿಗೂ ಟೀ ಕೊಟ್ವಿ. ಸೊ ಅವ್ರ ಮಕ್ಕಳೇ ಇವರು ಬಂದಿರೋದು, ಸೊ ಇಲ್ಲೇ ಐತೆ. ಸೊ ಗಂಗಾ ಅವರಿಲ್ಲ, ಗಂಗಾ ಅವ್ರನ್ನ ಯಾವಾಗಲೂ ಕೇಳ್ತಾ ಇರ್ತಾರೆ. ಸೊ ಅವ್ರು ಇರಲ್ಲ ಆಲ್ಮೋಸ್ಟು, ಯಾವಾಗಲೂ ಯಾರು ಬಂದರೂ ಇರೋದಿಲ್ಲ. ಸೊ ರೇರ್ ಅವ್ರನ್ನ, ಅವ್ರಿದ್ದಾಗ ನಾನು ವೀಡಿಯೋ ಮಾಡಲ್ಲ, ಅಷ್ಟೇ ಡಿಫ್ರೆನ್ಸು. ಟೀ ಕುಡ್ಬಿಟ್ಟು ಸನ್ನಿ ಹೆಂಗೆ ಮೇಕಪ್ ಮಾಡ್ಕೊಂಡು ರೆಡಿ ಆಗ್ತಾ ಐತೆ ಫ್ರೆಶ್ ಅಪ್ ಆಗೋದಕ್ಕೆ. ಸೊ ನಮ್ಮ ಗುಂಡು ನೋಡಬೇಕು, ಎಲ್ಲ ಎದ್ದಿದ ತಕ್ಷಣ ಬಂದು ಎಲ್ಲರೂ ಅವ್ನ ಮುಖ ನೋಡೋದು, ಅವ್ನ ಜೊತೆ ಆಟಾಡೋದು. ಸೊ ನಾಳೆಯಿಂದ ಮತ್ತೆ ಯಾರೂ ಇರಲ್ಲ, ಈಗ ಇಷ್ಟು ಜನ ಇರ್ತಾರೆ ಮತ್ತೆ ಯಾರೂ ಇರಲ್ಲ. ಸೊ ಹಚ್ಚು ನೋಡ್ಬೋದು, ಅವಳಿಗಂತೂ ಫುಲ್ ಖುಷಿಯಾಯಿತು. ಇಷ್ಟು ದಿನ ಎತ್ಕೊಳಕ್ಕೆ ಆಗ್ತಿರ್ಲಿಲ್ಲ ಅವ್ನಿಗೆ, ಈಗ ನೋಡಿ ಹೆಂಗೆ ಉಗಿತಾ ಇದ್ದಾನೆ ಅಂದ್ಬಿಟ್ಟು, ಎಂಥ ಹ್ಯಾಬಿಟ್ಸ್ ಕಳ್ತಾನೆ ನಮ್ಮ ಗುಂಡಣ್ಣ. ಸೊ ಇವಾಗ ಒಂದು ಸ್ವಲ್ಪ ಚೆನ್ನಾಗಾಗಿದ್ದಾನೆ, ಗುಂಡು ಗುಂಡುಗೆ ಕ್ಯೂಟಾಗಿದ್ದಾನೆ, ಕ್ಯೂಟ್ ಕ್ಯೂಟ್ ಚೇಷ್ಟೆಗಳು ಮಾಡ್ತಾ ಇರ್ತಾನೆ. ಸೊ ಇಷ್ಟು ಜನ ಕೇಳಿದ್ರಿ ಯಾಕೆ ತೋರಿಸಿಲ್ಲ ಮೇಡಮ್, ನಾವು ಹೋದಾಗ ತೋರಿಸ್ತೀನಿ ನಾನು, ಅದಕ್ಕೋಸ್ಕರ ಅಂತ ನಾನು ಹೋಗೋದು, ವೀಡಿಯೋಕ್ಕೋಸ್ಕರ ಅಂತ ಹೋಗೋಕ್ಕಾಗಲ್ಲ ಅಲ್ವಾ. ಸೊ ಹೋದಾಗಂತೂ ಡೆಫಿನೆಟಾಗಿ ಶೇರ್ ಮಾಡ್ತೀನಿ. ಇವ್ನು ಲಾಸ್ಟು 1 ವೀಕ್ ಬ್ಯಾಕ್ ಕೂಡ ಹೋಗಿದ್ವಿ, ಬಟ್ ಈ ವಿಡಿಯೋಸ್ ಎಲ್ಲ ತುಂಬ ಲೇಟ್ ಆಗಿಬಿಡುತ್ತೆ ಅನ್ನೋಕ್ಕೋಸ್ಕರ ನಾನು ನಿಮ್ಮ ಮುಂಚೆನೇ ಶೇರ್ ಮಾಡ್ತಾ ಇದ್ದೀನಿ. ಸೊ ನೋಡಿ ಹೆಂಗೆ ಆಡ್ತಿದ್ದಾನೆ ಅಂದ್ಬಿಟ್ಟು ಅಚ್ಚು ಅಂತೂ ಅವ್ನ ಇಟ್ಕೊಂಡು ಇಟ್ಕೊಳಕ್ಕಾಗಲ್ಲ ಅವನಿಗೆ ಕೈ ನೋವು ಅಂತಾಳೆ, ಆದರೂ ಕೂಡ ಇಟ್ಕೊಂಡು ಅವನು ಆಟ ಆಡಿಸ್ತಾ ಇರಬೇಕು. ಸೊ ಅವನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ, ತುಂಬಾ ಬ್ರೇಕ್ಫಾಸ್ಟ್ ಕೂಡ ಲೇಟ್ ಆಯಿತು, ಶೂಟ್ ಮಾಡಿಕೊಂಡು ಮಾಡೋದು ಅದು ಆದಂಗೆ ಆದಮೇಲೆ. ಸೊ ತುಂಬ ದಿನ ಆದಮೇಲೆ ಫ್ಯಾಮಿಲಿ ಜೊತೆ ಒಂದು ವ್ಲಾಗ್ ಕೂಡ ಮಾಡ್ತಾ ಇದ್ದೀನಿ, ಟೈಮ್ಸ್ ಕೂಡ ಸ್ಪೆಂಡ್ ಮಾಡ್ತಾ ಇದ್ದೀನಿ. ತುಂಬ ಅವರವ್ರದೇ ಜೀವನದಲ್ಲಿ ಅವರವರೇ ಬ್ಯುಸಿ ಲೈಫಲ್ಲಿ, ಬೆಳಗ್ಗೆ ಎದ್ದಾಗ ಅವ್ರದೇ ಕೆಲಸಗಳಲ್ಲಿ ಅವರು ಬ್ಯುಸಿ ಆಗಿರ್ತಾರೆ. ಈ ರೀತಿ ಟೈಮ್ ಸ್ಪೆಂಡ್ ಮಾಡೋದು ತುಂಬಾ ಕಡಿಮೆ. ಸೊ ನಂದು ಅಷ್ಟೇ, ಬೆಳಗ್ಗೆ ಎದ್ದು ನಂದೇ ಆದಂಥ ನನ್ನ ಕೆಲಸ, ನನಗೆ ಒಬ್ಬರಿಗೂ ಕೂಡ ನಾನು ಕಾಲ್ ಮಾಡಿ ಮಾತಾಡಲ್ಲ. ನಮ್ಮ ಅಮ್ಮನಿಗೆ ಬಿಟ್ಟರೆ ನಾನು ಯಾರಿಗೂ ಕೂಡ ಕಾಲ್ ಮಾಡಲ್ಲ, ಕಾಲ್ ಮಾಡಿ ಮಾತಾಡಲ್ಲ. ನನಗೆ ಅಷ್ಟು ಟೈಮ್ ಇರಲ್ಲ ಅಂತ ಅಲ್ಲ, ನಾನು ಮಾತಾಡಲ್ಲ, ನಂದೇ ಟೈಮ್ ಅಂತ ಬ್ಯುಸಿ ಟೈಮಲ್ಲಿ ನಾನು ಅದನ್ನು ಇನ್ವೆಸ್ಟ್ ಮಾಡಿಕೊಂಡು ಬೇರೆ ಎಲ್ಲಿ ಡೈವರ್ಟ್ ಆಗದಿರ್ತಾರೆ, ನನ್ನ ಕೆಲಸ ನಾನು ಮಾಡ್ಕೊಂಡಿರ್ತೀನಿ. ಎಲ್ಲರೂ ಹಾಗೆ, ನಾನು ಕೂಡ ಅಷ್ಟೇ, ಇಲ್ಲಿದ್ದಾಗ ಅಷ್ಟೇ ನಾನು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಆರಾಮಾಗಿ ಖುಷಿ ಖುಷಿಯಾಗಿ ಮಾತಾಡಿ ಖುಷಿ ಖುಷಿಯಾಗಿರ್ತೀನಿ. ಅದಾದಮೇಲೆ ನಾನು ಯಾವುದೇ ರೀತಿ ಕಾಂಟ್ಯಾಕ್ಟ್ಸಲ್ಲಿ ಆಗಲಿ, ಫೋನ್ ಮಾಡೋದಾಗಲಿ, ಗಂಟೆಗಟ್ಟಲೆ ಮಾತಾಡೋದಾಗಲಿ ಅಂಥದ್ದೇ ಆ ರೀತಿ ನನ್ನ ಸ್ವಭಾವನೇ ಇಲ್ಲ. ಸೊ ನಾನು ಕೆಲವೊಂದು ಸತಿ ಅನ್ಕೊತೆ, ಯಾಕೆ ನಾನು ಹೀಗೆ, ಎಲ್ಲರೂ ಬಂದಾಗ ಎಷ್ಟು ಚೆನ್ನಾಗಿ ನೋಡ್ಕೊತೀರಿ, ಎಷ್ಟು ಚೆನ್ನಾಗಿ ಬಿಹೇವ್ ಮಾಡ್ತೀನಿ ಅವ್ರ ಜೊತೆ, ತುಂಬ ಪ್ರೀತಿಯಿಂದ ಇರ್ತೀನಿ. ಬಟ್ ಅವ್ರ ಮೇಲೆ ಪ್ರೀತಿ
ಕಮ್ಮಿ ಆಗಿದೆ, ನಾನು ಕಾಲ್ ಮಾಡಿಲ್ಲ ಅಂದರೆ ಅಂತಲ್ಲ, ನನಗೆ ಅದು ಅಭ್ಯಾಸನೂ ಇಲ್ಲ, ಅಭ್ಯಾಸ ಇಲ್ಲ. ತುಂಬ ಗಂಟೆಗಟ್ಟಲೆ ಮಾತಾಡಿದ್ರೆ, ಏನಾದರೂ ವಿಷಯ ಇದ್ದರೆ ಕಾಲ್ ಮಾಡಿದ್ರೆ ಮಾತಾಡ್ತೀನಿ, ನಾನಾಗಿ ನಾನು ಯಾರಿಗೂ ಕಾಲ್ ಮಾಡಿ ಮಾತಾಡೋದಾಗಲಿ ಆ ರೀತಿ ಇರಲ್ಲ. ಸೊ ಓಕೆ, ಬಂದಾಗ ಟೈಮ್ ಸ್ಪೆಂಡ್ ಮಾಡಿರ್ತೀನಿ. ಅವ್ರದ್ದು ಕೂಡ ಒಂದು ಟೈಮ್ ಇರುತ್ತೆ, ಅವ್ರಿಗೂ ಕೂಡ ಕೆಲಸಗಳಿರುತ್ತೆ. ನಾವು ಕಾಲ್ ಮಾಡಿದಾಗ ಅವ್ರು ಪಿಕ್ ಮಾಡ್ತಾರೋ ಇಲ್ವಾ, ಪಿಕ್ ಮಾಡ್ತಾರೆ ಮಾಡಿದ್ರು ಕೂಡ ಯಾಕೆ ವೇಸ್ಟಾಗಿ ಮಾತಾಡಬೇಕು ಅಂತ ವಿಷಯ ಇದ್ದರೆ ಮಾಡ್ತಿರ್ತೀನಿ. ಯೂಶ್ವಲಿ ಆ ರೀತಿನೇ ಮಾಡ್ತಿರ್ತೀನಿ. ಸೊ ವಿನೋದಿ ಬೆಳಗ್ಗೆನೇ ನೈಟ್ ಇದ್ದಿರೋ ಅಂಥ ಚಿಕನ್ ಚಾಪ್ಸ್ ಮತ್ತು ಮಟನ್ ಚಾಪ್ಸ್ ಮತ್ತು ಗೀ ರೈಸ್ ಅಲ್ಲ, ಅದು ಕಿಚಡಿ ರೈಸ್ ಆಗಿಬಿಡಿತ್ತು. ಅಡುಗೆನೂ ಏನು ಚೆನ್ನಾಗಿ ಬಂದಿಲ್ಲ ಗೈಸ್, ಏನೂ ಮಾಡೋಕ್ಕಾಗಿಲ್ಲ. ನಮ್ಮವರೇ ಅಲ್ವಾ, ನೆಂಟರಾಗಿದ್ದರು ಸ್ವಲ್ಪ ಬೇಜಾರು ಮಾಡ್ಕೊಳ್ಳೋರೇನೋ, ನಮ್ಮವರೇ ಆಗಿರೋದ್ರಿಂದ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡ್ರು ಸ್ವಲ್ಪ. ಅದ್ರ ಜೊತೆಗೇ ಇವತ್ತು ಸ್ಯಾಟರ್ಡೇ, ಆ್ಯಕ್ಚುಲಿ ಯಾರೂ ತಿನ್ನಲ್ಲ, ನಾನು ಕೂಡ ತಿನ್ನಲ್ಲ, ಆದರೂ ಕೂಡ ಇರಲಿ ವೇಸ್ಟ್ ಆಗುತ್ತೆ ಅನ್ನೋಕ್ಕೋಸ್ಕರ ಅವರಿಬ್ಬರೇ ಏನು ತಿಂತಾರೆ ಮತ್ತೆ ವಿನೋದಿನೇ ಅಂತನ್ಬಿಟ್ಟು, ಅದ್ರ ಜೊತೆಗೆ ಸ್ವಲ್ಪ ಪಾಯಸ ಮತ್ತು ಆನಿಯನ್ ಪಕೋಡ ಮಾಡ್ತಾಯಿದ್ದೀವಿ. ವಿನೋದಿ ನಾನು ಇಬ್ಬರು ಕೆಲಸಗಳನ್ನ ಶೇರ್ ಮಾಡಿಕೊಂಡು ಮಾಡ್ತಾಯಿದ್ದೀವಿ. ಸೊ ಜೊತೆಯಲ್ಲಿ ಸ್ವಲ್ಪ ಸನ್ನಿ ಕೂಡ ಹೆಲ್ಪ್ ಮಾಡ್ತು, ನಾವಿಬ್ಬರೇ ಕೂಡ ಶೇರ್ ಮಾಡಿಕೊಂಡು ಮಾಡಿದ್ವಿ. ಸನ್ನಿ ಅವಾಗವಾಗ ಸ್ವಲ್ಪ ಕೆಲಸಗಳನ್ನ ಶೇರ್ ಮಾಡ್ಕೊತಿತ್ತು. ಇವಾಗ ನೀವು ಪಾಯಸ ಮಾಡಿ ನಾನು ಪಕೋಡ ಎಲ್ಲ ಮಾಡ್ತೀನಿ ಅಂತ ಅಂದ್ಲು ವಿನೋದಿ. ಸೊ ಅದಕ್ಕೆ ಆನಿಯನ್ಸ್ ಎಲ್ಲ ಮಸ್ತಾಗಿ ಒಂದು 1.5 kg ಮೇಲೆ ಆನಿಯನ್ ಕಟ್ ಮಾಡಿದ್ದಾಳೆ ನೋಡಿ. ಅವಳು ಆನಿಯನ್ ಬೋಂಡ ಮಾಡಿದ್ದಕ್ಕೂ ಇವಾಗ ಆನಿಯನ್ ರೇಟ್ ಜಾಸ್ತಿ ಆಗ್ತಿರೋದಕ್ಕೂ ಸಿಮಿಲರ್ ಆಯಿತು. ಸೊ ನಾನಿಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಸಾವ್ಗೆನ ಉಳ್ಕೊತಾ ಇದ್ದೀನಿ. ಸಾವ್ಗೆ ಪಾಯಸ ಅಂತೂ ಹಾರಿಬಲ್ ಆಗಿ ಬಂತು ಗೈಸ್. ಬಲೆ ಸಕ್ಕರೆದಲ್ಲಿ ನೀರು ಹಾಕೊಂಡು ಕುಡಿತಾ ಇದ್ದೀವೇನೋ ಪಾಯಸ ಐತೆ ಅನ್ನೋ ಥರ ಇತ್ತು. ಯಾರೂ ಅಷ್ಟೊಂದೇನು ಕುಡ್ದಿಲ್ಲ, ಅಂಕಲ್ ಮಾತ್ರ ಕುಡಿದ್ರು, ಒಬ್ಬರು ಅಂಕಲ್ಲು ತುಂಬ ಪ್ರೀತಿಯಿಂದ ಕುಡಿದ್ರು ನಾನು ಮಾಡಿರೋಂಥ ಪಾಯಸನ. ಸೊ ತುಂಬ ಖುಷಿಯಾಗಿದ್ದಾಗ ಅಡುಗೆ ಮಾಡ್ತಾಯಿದ್ದೀನಿ, ಅದರಿಂದ ಎಲ್ಲ ಕೆಟ್ಟೋಯ್ತು ಅಂತ ಹೇಳ್ಬೋದು. ನಮ್ಮ ಅಚ್ಚು ನೋಡಿ ಆನಿಯನ್ ಪಕೋಡ ನೋಡ್ಬಿಟ್ಟು ಏನು ಟೇಸ್ಟೇ ಬಂದಿಲ್ಲ ಅಂತ ಡೈಲಾಗ್ ಹೊಡಿತಾಳೆ. ಸೊ ಅವ್ರ ಅಕ್ಕ ಮಾಡ್ತಿರೋದಕ್ಕೆ ರೇಗಿಸ್ತಾ ಇರೋದು ಅವಳು ಹಂಗೆ. ಅದಾದಮೇಲೆ ಎಲ್ಲರಿಗೂ ಊಟಕ್ಕಿಡೋಣ ಅಂತಂದ್ಬಿಟ್ಟು ವಿನೋದಿ ಓದ್ಲು. ವಿನೋದಿ ಹೋದ್ಮೇಲೆ ನಾನಿಲ್ಲಿ ಬೋಂಡ ಹಾಕಿದ್ಲು, ಅದನ್ನು ನೋಡ್ಕೊತ ಆನಿಯನ್ ಪಕೋಡನ ನೋಡ್ಕೊತಾ ಇದ್ದೀನಿ. ಸೊ ಪಾಯಸನೂ ಚೆನ್ನಾಗಿ ಬಂದಿಲ್ಲ, ಚಿಕನ್ ಮತ್ತು ಮಟನ್ ಹೆಂಗಿತ್ತು ಗೊತ್ತಿಲ್ಲ, ನಾನು ಟೇಸ್ಟ್ ಮಾಡೋಕ್ಕೆ ಹೋಗಿಲ್ಲ. ಸೊ ನಾನಿಲ್ಲಿ ಇದು ಮಾಡ್ತಾ ಇದ್ದೀನಿ. ಸೊ ಎಲ್ಲರೀಗ ಊಟ ಮಾಡ್ತಿದ್ದಾರೆ. ಈ ಸಮಾಜ ತಿಳ್ಕೊಂಬಕ್ಕೆ ಒಬ್ಬ ಗುಂಡಾಗಿರ್ತಾರೆ, ಇವನಿರ್ತಾನೆ ಅಂದ್ರೆ ಗಂಗಾಧರ ಮಾತ್ರ ವಿಟ್ಲ ಪುರ್ತಕ್ಕೆ ಮಾತ್ರ ಸಾಧನೆ ಗಾಂಧೀಜಿ ಅವನೇ ಕಣಮ್ಮ. ಫೋನ್ ಮಾಡ್ತೀನಿ ಪಾಪ ಮಲಗವನ್ ಎದ್ದು ಬಿಟ್ರೆ ಮಾತ್ರ ಬಂದಿದ್ರಿ ಅವರು ಬಂದಿದ್ರು, ಸೆಂಟ್ರಲ್ ಗೌರ್ಮೆಂಟ್ ಆರ್ಡರ್ ಕಳ್ಸಿದ್ರು ನಾನು ಕರ್ಕೊಂಡು ಹೋಗಂತ, ಆದ್ರೂ ಅವ್ರಿಗೂ ಹೋಗಲ್ಲ. ತಿನ್ನು ಬೇಗ ಸಾಧನೆ ಗಂಗಾಧರ ಸಾಧನೆ ಯಾವನು ಮಾಡಕ್ಕಾಗಲ್ಲ, ಮಾಡಕ್ಕಾಗೋದು ಇಲ್ಲ. ಗೊತ್ತು ಸಾಧನೆ ಮಾತಾಡ್ತಾರೆ. ಸೊ ಅಂಕಲ್ ಬೇರೆ ಟೈಮಲ್ಲಿ ಕುಡ್ದಿಲ್ಲ ಅಂದರೆ ಬಾಯಿ ಕೂಡ ಬಿಡಲ್ಲ, ಏನಮ್ಮ ಅಂತ ಮಾತಾಡ್ಸೋದು ಇಲ್ಲ. ಸೊ ನೋಡಿ ಕುಡಿದ್ಬಿಟ್ಟು ಸ್ವಲ್ಪ ಅವ್ರ ಅಂಕಲ್ಗೇನು ಚೀಪಾಗಿ ಮಾಡಬೇಕು ಅಂತ ನಾನೇನು ವೀಡಿಯೋ ಶೇರ್ ಮಾಡ್ತಾ ಇಲ್ಲ, ಸ್ವಲ್ಪ ಗೊತ್ತಿರೋರು ಆಗಿದ್ರೆ ಅಂದರೆ ವೀಡಿಯೋ ಶೇರ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಮನೆಯವ್ರು ನೋಡಿ ಹೆಂಗೆ ಹೊಗಳ್ತಾ ಇದ್ದಾರೆ ಅಂತಂದ್ಬಿಟ್ಟು, ಗಂಗಾಧರ ಅಂದರೆ ನಮ್ಮ ಮನೆಯವರೇ ಗೈಸ್. ಓಕೆ, ಊಟಕ್ಕೆಲ್ಲ ಇಟ್ಬಿಟ್ಟು ನಾನು ಅಲ್ಲಿ ಕುತ್ಕೊಂಡಿದ್ದೀನಿ, ಖಾಲಿ ಆದರೆ ಇಡೋಣ ಅಂತಂದ್ಬಿಟ್ಟು. ಬೋಂಡ ಮಾಡ್ತಾ ಇದ್ದೀವಿ, ಬಿಸಿ ಬಿಸಿ ಬೋಂಡ, ಪಾಯಸ, ಚಿಕನ್ ಚಾಪ್ಸ್, ಮಟನ್ ಚಾಪ್ಸ್, ಗೀ ರೈಸ್ ಅಂತೂ ಹಾರಿಬಲ್ ಆಗಿತ್ತು ಹೇಳಿ. ಅಪ್ಪೋ ಯಾಕೆ ಈ ಸತಿ ಈ ರೀತಿ ಆಯಿತು ಅಡುಗೆ ಅಂತಂದ್ಬಿಟ್ಟು. ನಮ್ಮ ಅಂಕಲ್ ಪಾಯಸ ಕುಡಿಯೋದು ನೋಡಿ, ಊಟ ಅಂತೂ ಬಿಟ್ಬಿಟ್ರು, ಊಟ ಮಾಡೇ ಇಲ್ಲ. ಸೊ ಎಷ್ಟು ಊಟ ಆಟಿದ್ರು, ಪೀಸ್ ಮಾತ್ರ ತಿನ್ಬಿಟ್ಟು ರೈಸ್ ಮಾತ್ರ ಬಿಟ್ಬಿಟ್ಟು, ಆಕಮ್ಮ ಪಾಯಸ ಅಂತ ಒಂದು 3-4 ಗ್ಲಾಸ್ ಅಷ್ಟು ಕುಡಿತಾ ಇದ್ರು. ಸೊ ನೋಡಿ ನಾವು ಇನ್ನೇನು ಊಟಕ್ಕೆ ಕುತ್ಕೊಳ್ಳೋಣಂಬಿಟ್ಟು, ಎಲ್ಲರದು ಊಟ ಮುಗಿದಾದ್ಮೇಲೆ ನಾವಿವಾಗ ಊಟ ಕುತ್ಕೊಳ್ಳೋಣ ಅಂತಂದ್ಬಿಟ್ಟು ಅಂಕಲ್ ಆರಿಸ್ಕೊಂಡು ಕುಡ್ದಾಗ್ತಾ ಇದ್ದಾರೆ, ಯಾಕಂದರೆ ಸಾಫ್ಟಾಗಿರುತ್ತಲ್ವಾ ಅಂತಂದ್ಬಿಟ್ಟು. ಸೊ ಯಾರೂ ಪಾಯಸ ಚೆನ್ನಾಗಿಲ್ಲ ಅಂದರು, ಅಂಕಲ್ ಮಾತ್ರ 4 glass ಕುಡಿದು ಸಫಿಷಿಯೆಂಟಾಗಿ. ಸೊ ನಾವು ಕೂಡ ಹೊಚ್ಚು ಊಟ ಬಡಿಸ್ತಾ ಇದ್ದಾಳೆ ನಮ್ಮಿಬ್ಬರಿಗೆ ಎಲ್ಲರದು ಊಟ ಆದಮೇಲೆ. ಸೊ ನಾವು ಹುಚ್ಚು ಊಟ ಬಡಿಸಿದ್ದಾಳೆ ಅಂತಂದಮೇಲೆ ನಮ್ಮ ಮಗಳು ವೀಡಿಯೋ ಮಾಡಿಲ್ಲ ಅಂದರೆ ಹೆಂಗೆ, ಅದಕ್ಕೆ ಕೂಡ ಒಂದು ಕ್ಲಿಪ್ ನಾವು ಮಾಡ್ಕೊಂಡಿದ್ದೀನಿ. ಸೊ ನಮ್ಮದು ಇವತ್ತು ಊಟ ಬಂದ್ಬಿಟ್ಟು, ನಾನು ಚಿಕನ್ ರೈಸ್ ಏನು ಜಾಸ್ತಿ ತಿನ್ನೋಕ್ಕೆ ಇಷ್ಟಪಡಲ್ಲ ಈ ನಡುವೆ. ಸೊ ಪೀಸ್ ಮಾತ್ರ ತಿಂತೀನಿ ಚೆನ್ನಾಗಿ, ಒಂದು 10-12 ಚೆನ್ನಾಗಿ ತಿಂತೀನಿ. ಹಚ್ಚು ನೋಡಿ ಎಷ್ಟು ಪೀಸ್ ಹಾಕಿ ಸಾಂಬಾರು ಹಾಕಿದ್ದಾಳೆ, ಜೊತೆಗೆ ಸ್ವಲ್ಪ ಆನಿಯನ್ ಪಕೋಡ, ಸ್ವಲ್ಪ ಪಾಯಸ,
ಪಾಯಸ ನಾನು ಲಾಸ್ಟಲ್ಲಿ ಕುಡಿತೀನಿ, ಎಲ್ಲರೂ ಸ್ಟಾರ್ಟಿಂಗಲ್ಲಿ ಕುಡಿತಾರೆ, ಒಬ್ಬೊಬ್ರದ್ದು ಒಂಥರ ಅಭ್ಯಾಸ ಇರುತ್ತೆ. ಸೊ ಇಷ್ಟು ನಮ್ಮ ಇವತ್ತಿನ ಬ್ರೇಕ್ಫಾಸ್ಟ್ಗೆ. ಸ್ಯಾಟರ್ಡೇ ತಿನ್ನಲ್ಲ, ರೇರಾಗಿ ಇವತ್ತು ತಿನ್ಬಿಡ್ತಾ ಇದ್ದೀನಿ. ಸೊ ಕೆಲವೊಂದು ಸತಿ ಏನೂ ಮಾಡೋಕ್ಕಾಗಲ್ಲ, ಅವರಿಬ್ಬರೇ ಎಷ್ಟು ತಿಂತಾರೆ, ಒಂದು 3 kg ಅಷ್ಟು ಮಿಕ್ಕಿತ್ತು. ಅದರಿಂದ ನಾವು ಸ್ಯಾಟರ್ಡೇ ಆದರೂ ಪರವಾಗಿಲ್ಲ ಅಂತಂದ್ಬಿಟ್ಟು ಎಲ್ಲರೂ ನಾನ್ ವೆಜ್ ತಿಂದ್ವಿ. ಬಟ್ ಟ್ರೈನ್ ಕಕ್ಕ ಮಾತ್ರ ತಿಂದಿಲ್ಲ. ಸೊ ಅವಕ್ಕ ತಿಂತಾರೇನೋ ಅಂತ ಅಂದ್ಕೊಂಡಿದ್ದೆ, ಬಟ್ ತಿಂದಿಲ್ಲ. ಅವಕ್ಕ ಊಟ ಎಲ್ಲ ಮುಗಿಸಿ ಸ್ವಲ್ಪ ಮಾತುಕತೆ ಎಲ್ಲ ಆಗಿ, ಮಾತುಕತೆ ಆದಮೇಲೆ ಹಳ್ಳಿ ಕಡೆ ಇದೊಂಥರ ಅಡ್ವಾಂಟೇಜ್ ಅಂತ ಹೇಳ್ಬೋದು, ಊಟ ಕರಗಿಸ್ಬೇಕಲ್ಲ. ಹೋಗ್ಬಿಟ್ಟು ಪಕ್ಕದ ಮನೆಯಲ್ಲಿ ಚೇಪೆಕಾಯಿ ಗಿಡ ಇದೆ, ಸೊ ಅದನ್ನು ಕಿತ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಸೊ ನೋಡ್ಬೋದು, ಅವ್ರು ಕೇಳಿದ್ವಿ, ಹೇಳಿ ಅಂಕಲ್ ಇದ್ದಾರೆ. ಸೊ ಕೇಳಿದ್ವಿ, ಸೊ ಕಿತ್ಕೊಳ್ಳಮ್ಮ ಎಷ್ಟು ಬೇಕು ಅಂತಂದ್ಬಿಟ್ಟು ಅಂದರು. ಆಲ್ಮೋಸ್ಟ್ ಎಲ್ಲ ಮಕ್ಕಳೆಲ್ಲ ಕಿತ್ಕೊಂಡೋಗ್ಬಿಟ್ಟಿರ್ತಾರೆ. ಇದೊಂದು ಅಡ್ವಾಂಟೇಜ್, ಹಳ್ಳಿ ಕಡೆ ಒಂಥರ ಅಡ್ವಾಂಟೇಜ್ ಇರುತ್ತೆ, ಸಿಟಿಯಲ್ಲಿ ಒಂಥರ ಅಡ್ವಾಂಟೇಜ್ ಇರುತ್ತೆ. ಸೊ ಹಳ್ಳಿ ಕಡೆ ಇರೋಷ್ಟು ಸಿಟಿ ಕಡೆ ಇರಲ್ಲ ಅನ್ನೋದು ಇದು ಒಂದೇ ಅಷ್ಟೇ. ಒಂದು ಸ್ವಲ್ಪ ಓಡಾಡ್ಬೋದು, ಅಲ್ಲಾದರೆ ಏನು ಓಡಾಡೋಕ್ಕಾಗಲ್ಲ, ಮಾಲ್ಗೆ ಓಡಾಡ್ಬೋದು. ಸೊ ಕೆಲವೊಂದು ಅದರದೇ ತಕ್ಕಂಥ ಪ್ರಿಯಾರಿಟೀಸು, ರುಚಿಗಳು ಎಲ್ಲ ಅಲ್ಲಲ್ಲಿ ಇರುತ್ತೆ. ಸೊ ಇಲ್ಲಿ ಬಂದಾಗ ಇದೊಂಥರ ವಾತಾವರಣ ನೋಡ್ಬೋದು. ನಾನು ನಿನ್ನೆಯಿಂದ ಒಂಚೂರು ಮುಖಕ್ಕೆ ನೀರು ಹಾಕಿರೋದಷ್ಟೇ. ಸೊ ಇಲ್ಲಿ ಗಿಡ ಯಾವತ್ತೂ ಅಷ್ಟೇ ದೊಡ್ಡದಾಗಿದೆ, ಎರಡಿದೆ, ಸ್ವೀಟಾಗಿದೆ. ಚೇಪೆಕಾಯಿ ಅಂತೂ ಸೂಪರಾಗಿತ್ತು, ಚಕ್ಕದಾಗಿತ್ತು ತಿನ್ನೋದಕ್ಕೆ. ಸೊ ಆಲ್ಮೋಸ್ಟ್ ಎಲ್ಲ ಖಾಲಿ ಆಗಿತ್ತು. ನಮ್ಮ ಸನ್ನಿ ನೋಡ್ಬೋದು ಹೆಂಗೆ ಕೀಳ್ತಾ ಇತ್ತು ಅಂದ್ಬಿಟ್ಟು, ಒಂಚೂರು ಭಯನೇ ಇಲ್ಲ. ಸೊ ಹತ್ತು ಬಿಡುತ್ತೆ, ಚೇಪೆಕಾಯಿ ಗಿಡ ಆಗಿರಲಿ, ಪರಂಗಿ ಗಿಡ ಆಗಿರಲಿ, ನುಗ್ಗೆಕಾಯಿ ಗಿಡ ಆಗಿರಲಿ, ಮರ ಆಗಿರಲಿ, ಎಲ್ಲದನ್ನು ಹತ್ಬಿಟ್ಟು ಕೀಳೋದೇ ನಮ್ಮ ಸನ್ನಿ. ಸೊ ಕಿತ್ತು ಕಿತ್ತು ಜೋಬಲ್ ಹಾಕ್ಕೊಂಡು ತಂದು ಕೊಡ್ತಾ ಇರುತ್ತೆ. ಸೊ ನಾವು ಈ ಸತಿ ಏನು ಜಾಸ್ತಿ ತೊಗೊಂಡಿಲ್ಲ ಚೇಪೆಕಾಯಿ, ಯಾಕಂದರೆ ನಮ್ಮದೇ ಗಿಡದಲ್ಲಿತ್ತು. ಸೊ ಅಲ್ಲಿಗೂ ಹೋಗಿದ್ವಿ, ಬಟ್ ನಾನೇನು ಈ ವ್ಲಾಗಲ್ಲಿ ನಾನೇನು ಶೇರ್ ಮಾಡಿಲ್ಲ, ಅದು ವೀಡಿಯೋ ಕೂಡ ಮಾಡಿಲ್ಲ ಆಲ್ಮೋಸ್ಟ್ ನಮ್ಮ ಗಿಡ ನೋಡಿದ್ದೀರಾ ಅಂತ. ಸೊ ನೋಡಿ, ನಮ್ಮ ತುಂಬ ವೀಡಿಯೋ ಅಲ್ಲಿ ರೆಕಾರ್ಡ್ ಆಗ್ತಾ ಇದೆ, ನಾನು ಮರ್ತೆ ಹೋಗ್ಬಿಟ್ಟು ಚೇಪೆಕಾಯಿ ತಿಂತಾ ಇದ್ದೀವಿ ಅವ್ರು ಕಿತ್ಕೊಡ್ತಾ ಇದ್ರೆ. ಒಂದು 30 minutes ವೀಡಿಯೋ ಆಗಿದೆ ಇದೇನೆ. ಸೊ ಎಷ್ಟು ಎಡಿಟ್ ಮಾಡಿದೆ ಎಡಿಟ್ ಮಾಡೋದು, ಬಟ್ ಎಡಿಟ್ ಮಾಡೋದು ಬೇಡ. ಸೊ ಯಾಕಂದರೆ ನಮ್ಮ ತೇಜಿಗೆ ಮದುವೆ ಇದೆ ಸೆಪ್ಟೆಂಬರ್ 1-2 ಇದೆ, 1st ತಾರೀಕು 2nd ತಾರೀಕು. ಸೊ ಏನು ಅವಳಿಗೂ ಕೂಡ ಒಂದು ಮೆಮೊರಿ ಆಗಿರುತ್ತೆ ಅಂತಂದ್ಬಿಟ್ಟು ನಾನು ಹಾಗೆ ಇಟ್ಟಿದ್ದೀನಿ. ಸೊ ನೋಡಿ, ಎಲ್ಲ ಅವ್ರು ಕೊಡ್ತಾ ಇದ್ರೆ ನಾವು ತಿಂತಾ ಇರೋದು. ಅಷ್ಟು ಸ್ವೀಟಾಗಿತ್ತು, ಚೆನ್ನಾಗಿತ್ತು, ತಿನ್ನೋದಕ್ಕಂತೂ ಸಖತ್ ಚೆನ್ನಾಗಿತ್ತು. ಸ್ವೀಟ್ ಸ್ವೀಟಾಗಿ ಕಾಯಿ ಥರ ಚೆನ್ನಾಗಿತ್ತು. ಇದಾದಮೇಲೆ ಅವ್ರನ್ನ ಬಸ್ ಸ್ಟಾಪಿಗೆ ಡ್ರಾಪ್ ಮಾಡಿ ನಾನು ಮನೆಗೆ ಕೂಡ ಬಂದೆ. ಮನೆಗೆ ಬಂದಮೇಲೆ ಸ್ವಲ್ಪ ಹಾಲು ತೊಗೊಂಬಂದಿದ್ವಲ್ಲ ಒಂದು ಬಾಟ್ಲಲ್ಲಿ, ಸೊ ಅದನ್ನು ಕಾಯಿಸಿರಲಿಲ್ಲ. ಸ್ಯಾಟರ್ಡೇ ಆಗಿರೋದ್ರಿಂದ ಗೈಸ್, ಸ್ಯಾಟರ್ಡೇ ಸಂಡೇ ಫ್ರೀ ಆಗಿರೋದ್ರಿಂದ ಈ ಲೇಡೀಸ್ಗೆ ಎಲ್ಲಿಗೂ ಹೋಗ್ತಾರೋ ಗೊತ್ತಿಲ್ಲ, ತುಂಬ ರಶ್ ಅಂದರೆ ರಶ್ಶು. ಸೊ ಈ ಬಸ್ ಅವ್ರು ಬೆಂಗಳೂರುವರೆಗೂ ಹೋಗ್ಬೇಕಲ್ಲ, ಸೊ ಅದರಿಂದ ರಶ್ ಇರೋದ್ರಿಂದ ನಾವು ವೆಯ್ಟ್ ಮಾಡಿದ್ವಿ 1.5 hours ವೆಯ್ಟ್ ಮಾಡಿದ್ಮೇಲೆ ಆಗಲೂ ಕೂಡ ಸೀಟ್ ಸಿಕ್ಕಿಲ್ಲ. ಸೊ ಹೆಂಗೋದ್ರು ಅಂತಲೇ ಗೊತ್ತಿಲ್ಲ, ಅಷ್ಟು ದೂರ ನಡ್ಕೊಂಡು. ಸೊ ಸೆಂಟ್ರಲ್ಲಿ ಒಂದೋ ಎರಡೋ ಸಿಕ್ಕಿರ್ಬೋದು, ಬಟ್ 4 members ಸಿಕ್ಕಿರುತ್ತೆ ಇರುವ. ಸೊ ಇದಾದಮೇಲೆ ನಾನು ಹಾಲು ಬಂದು ಕಾಯಿಸ್ತಾ ಇದ್ದೀನಿ, ಹಾಲು ಕಾಯಕ್ಕೆ ಇಟ್ಬಿಟ್ಟು ಊಟ ಸ್ವಲ್ಪ ತಿನ್ಕೊಂಡು ಬಂದಿದ್ವಿ. ಚೇಪೆಕಾಯಿ ತಿಂದು ತಿಂದು ಹೊಟ್ಟೆ ಫುಲ್ಲು ಲೋಡ್ ಆಗಿಬಿಟ್ಟಿದೆ. ಸೊ ಅದ್ರ ಜೊತೆಗೆ ಸ್ವಲ್ಪ ದಾಳಿಂಬೆ ಹಣ್ಣು ಕೂಡ ಇತ್ತು ಅಲ್ಲಿ ಅಂಕಲ್ ಮನೆಯಲ್ಲೇ. ಸೊ ಅದನ್ನು ಕೂಡ ಕಿತ್ಕೊಂಡು ಬಂದ್ವಿ. ಸೊ ಫೈನಲ್ ಆಗಿ ಥ್ಯಾಂಕ್ ಯು ಸೋ ಮಚ್ ಗೈಸ್, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು, ಸ್ವಲ್ಪ ಸುಸ್ತಾಗಿದ್ದು ಎಲ್ಲಾನು ಆಯಿತು. ಸೊ ತುಂಬ ಚೆನ್ನಾಗಿ ಮಳೆ ಬರ್ತಾ ಇದೆ, ಸೊ ನಿಮ್ಗೆ ತೋರಿಸ್ತೀನಿ ಆಮೇಲೆ. ಸೊ ಹಾಲು ತೊಗೊಂಡು ಬಂದಿದ್ದೆ, ಹಾಲು ಕೂಡ ಕಾಯಕ್ಕೆ ಇಟ್ಟಿದ್ದೀನಿ. ಸೊ ಇನ್ನೇನು ವ್ಲಾಗ್ ಎಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ನಿನ್ನೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀನಿ. ಸೊ ಆಚೆ ಅಂತೂ ಫುಲ್ ಮಳೆ ಬರ್ತಾ ಇದೆ, ತುಂಬ ಚೆನ್ನಾಗಿದೆ ಕ್ಲೈಮೇಟು. ಸೊ ಬರ್ತಾ ಬರ್ತಾ ಸ್ವಲ್ಪ ಇದು ಚೇಪೆಕಾಯಿ ಮತ್ತು ದಾಳಿಂಬೆ ಹಣ್ಣು, ಸೊ ಪಕ್ಕದಲ್ಲಿ ಇತ್ತು ನೋಡಿದ್ರಲ್ಲ, ತೊಗೊಂಡು ಬಂದಿದ್ವಿ. ಸೊ ಕ್ಲೈಮೇಟ್ ಅಂತೂ ತುಂಬ ಚೆನ್ನಾಗಿದೆ ನೋಡ್ಬೋದು. ಸೊ ಮಳೆ ಬರ್ತಾ ಇದೆ ಲೈಟಾಗಿ. ಸೊ ಓಕೆ, ಎಲ್ಲರೂ ಹೋದ್ರು, 1 o'clock ಆಗ್ತಿದೆ ಟೈಮು. ಸೊ ಎಲ್ಲರನ್ನೂ ಕಳಿಸ್ಬಿಟ್ಟು ನಾನು ಹಚ್ಚು ಬಂದ್ವಿ. ಸೊ ಇನ್ನೇನಿಲ್ಲ, ಹಾಲು ಕಾಯಕ್ಕಿಟ್ಟಿದ್ದೀನಿ, ಹಾಲು ಕಾಯಿಸ್ಬಿಟ್ಟು ಸ್ವಲ್ಪ ಹಾಲೇನಾದರೂ ಕುಡಿತೀವಿ. ಸೊ ಇನ್ನೇನು ಊಟ ಮಾಡೋಕ್ಕೆ ಹೋಗಲ್ಲ, ಹಚ್ಚು ಬೇಕು ಅಂತಂದರೆ ಮ್ಯಾಗಿ ಮಾಡ್ಕೊಡ್ತೀನಿ. ಸ್ಲೋ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮ್ಗೆ ಇಷ್ಟ ಆಯಿತು ಅಂತಲೇ ಭಾವಿಸ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಆಯಲ್ ನೋಡ್ಬೋದು ಎಷ್ಟು ಬಂದಿದೆ ಅಂತ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ಒಳ್ಳೆ ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್.